उपकार करे तो ये मन अभिमान राने रे। गांधी कथन हेज्जे वंदु अध्याय एंटु नेटाल नल्ली होराट। ಗಾಂಧಿ ನೆಟಾಲ್ನಲ್ಲಿ ತಮ್ಮ ಈ ಹೋರಾಟವನ್ನು ಒಂದು ರಾಜಕೀಯ ಬಂಡಾಯದ ರೂಪದಲ್ಲಿ ಆಯೋಜಿಸದೆ ರಾಜ್ಯಾಧಿಕಾರದ ಕಾನೂನುಗಳು ಯಾವಾಗಲೂ ನ್ಯಾಯಪರವಾಗಿರಬೇಕು ಮತ್ತು ಅವನ್ನು ಒಪ್ಪಿತ ರಾಜ್ಯಾಧಿಕಾರದ ವಿಧಾನಗಳ ಮೂಲಕ ಜಾರಿಗೆ ತರಬೇಕೆಂಬ ತತ್ವದ ಆಧಾರದ ಮೇಲೆ ಕಟ್ಟಲು ನಿರ್ಧರಿಸಿದ್ದರು. ಇದು ಎದುರಾಳಿಯೂ ಒಂದರೆ ಕ್ಷಣ ಹೌದಲ್ಲವೇ ಎಂದು ತನ್ನ ಆತ್ಮಸಾಕ್ಷಿಯನ್ನು ಕೇಳಿಕೊಳ್ಳುವಂತೆ ಮಾಡುವ ಮಾರ್ಗವಾಗಿತ್ತು. ಮೂಲತಃ ಗಾಂಧಿಯ ವ್ಯಕ್ತಿತ್ವದಲ್ಲಿ ಅಂತರ್ಗತವಾಗಿದ್ದ ಧಾರ್ಮಿಕ ದೃಷ್ಟಿಯಿಂದ ಮೂಡಿದ ಮಾರ್ಗ ಇದಾಗಿತ್ತು. ಹಾಗಾಗಿಯೇ ಗಾಂಧಿಯವರ ಹೋರಾಟದಲ್ಲಿ ಆರಂಭದಿಂದಲೂ ಬಿಳಿಯ ಸಮಾಜದ ಹಲವರು ಪಾಲ್ಗೊಂಡು ಅದು ಹೋರಾಟಕ್ಕೆ ಸಂಕುಚಿತ ಜನಾಂಗೀಯ ಬಣ್ಣ ಬಳಿಯಲ್ಪಡುವುದನ್ನು ತಪ್ಪಿಸಿತು. ಬದಲಿಗೆ ಅದೊಂದು ಮಾನವತೆಯನ್ನು ಎತ್ತಿ ಹಿಡಿಯುವ ಹೋರಾಟವೆಂಬ ಅಭಿಪ್ರಾಯ ರೂಢಿಗೊಳ್ಳಲು ಕಾರಣವಾಯಿತು. ಹಾಗಾಗಿಯೇ ಗಾಂಧಿ ಮೊದಲು ಮಾಡಬಯಸಿದ ಕೆಲಸವೆಂದರೆ ಮತಾಧಿಕಾರವನ್ನು ರದ್ದು ಮಾಡುವ ಮಸೂದೆಯನ್ನು ಶಾಸನಸಭೆಯು ವಿದ್ಯುಕ್ತವಾಗಿ ಅಂಗೀಕರಿಸುವ ಮುನ್ನ ಅದು ಸಂಬಂಧಪಟ್ಟ ಸಮುದಾಯದ ಅಹವಾಲನ್ನು ಕೇಳಿ ಚರ್ಚಿಸಿ ಅಂತಿಮ ನಿರ್ಧಾರ ಕೈಗೊಳ್ಳುವುದು ಶಾಸನಧರ್ಮದ ಅಗತ್ಯವಾಗಿದೆ ಎಂದು ಸೂಚಿಸುವುದೇ ಆಗಿತ್ತು. ಗಾಂಧಿ ಅದಕ್ಕಾಗಿ ಕೂಡಲೇ ಸೇಠ್ ಅಬ್ದುಲ್ಲಾರ ಮನೆಯಲ್ಲಿ ಭಾರತೀಯ ಸಮುದಾಯದ ಎಲ್ಲ ವರ್ಗಗಳಿಂದ ಗೌರವಿಸಲ್ಪಡುತ್ತಿದ್ದ ಹಾಜಿ ಮೊಹಮ್ಮದ್ ಅವರ ಅಧ್ಯಕ್ಷತೆಯಲ್ಲಿ ಸಭೆ ಕರೆದರು. ಗಾಂಧಿಯವರ ಹಿಂದಿನ ದಿನದ ಮಾತು ಕೆಲಸ ಮಾಡಿತ್ತು. ಸಭೆಗೆ ಸಾಕಷ್ಟು ಜನ ವಿದ್ಯಾವಂತ ಕ್ರೈಸ್ತ ಭಾರತೀಯರು ಉತ್ಸಾಹದಿಂದ ಬಂದಿದ್ದರು. ಇವರ ಜೊತೆಗೆ ಪಾರ್ಸಿಗಳು ಹಿಂದೂ ಕೂಲಿಕಾರರು ಬಂದು ಒಟ್ಟಿಗೆ ಕೂತಿದ್ದರು. ಗಾಂಧಿಯವರ ಸಲಹೆಯನ್ನು ಒಪ್ಪಿದ ಸಭೆ ಮಸೂದೆಯ ಮೇಲೆ ನಿರ್ಣಾಯಕ ಚರ್ಚೆಯನ್ನು ಮುಂದೂಡುವಂತೆ ಕೋರಿ ಶಾಸನಸಭೆಯ ಅಧ್ಯಕ್ಷರಿಗೆ ಒಂದು ತಾರು ಕಳಿಸಿತು. ಅಧ್ಯಕ್ಷರು ಕೂಡಲೇ ಚರ್ಚೆಯನ್ನು ಎರಡು ದಿನಗಳ ಮಟ್ಟಿಗೆ ಮುಂದೂಡಿರುವುದಾಗಿ ತಾರಿನ ಮೂಲಕ ತಿಳಿಸಿದರು. ಇದು ಹೋರಾಟಕ್ಕೆ ಅದರ ಆರಂಭದಲ್ಲೇ ಸಿಕ್ಕ ಮೊದಲ ಜಯವಾಗಿತ್ತು. ನಂತರ ಶಾಸನಸಭೆಗೆ ಸಮುದಾಯದ ಅಹವಾಲನ್ನು ವಿವರಿಸುವ ಪತ್ರವನ್ನು ಸಿದ್ಧಪಡಿಸಲಾಯಿತು. ದಕ್ಷಿಣ ಆಫ್ರಿಕಾದ ಭಾರತೀಯರು ಮೂಲತಃ ಭಾರತದ ಬ್ರಿಟಿಷ್ ಸರ್ಕಾರದ ಪ್ರಜೆಗಳೇ ಆಗಿರುವುದರಿಂದ ಅವರಿಗಿರುವ ಹಕ್ಕುಗಳೇ ಇಲ್ಲಿನವರಿಗೂ ಅನ್ವಯವಾಗುವುದೇ ನ್ಯಾಯ ಎಂಬುದೇ ಆ ಪತ್ರದ ಮುಖ್ಯ ವಾದವಾಗಿತ್ತು. ಅದಕ್ಕೆ ಆದಷ್ಟು ಹೆಚ್ಚು ಭಾರತೀಯರ ಸಹಿ ಹಾಕಿಸಲು ಗಾಂಧಿ ಸ್ವಯಂ ಸೇವಕರ ಒಂದು ದಂಡನ್ನೇ ರಚಿಸಿದರು. ಅವರು ಒಂದೇ ದಿನದಲ್ಲಿ ಸಾವಿರಾರು ಜನರ ಸಹಿ ಹಾಕಿಸಿಕೊಂಡು ಬಂದರು. ನಂತರ ಒಟ್ಟು 8,000ಕ್ಕೂ ಹೆಚ್ಚು ಭಾರತೀಯರ ಸಹಿಗಳ ಲಗತ್ತಿನೊಂದಿಗೆ ಅದನ್ನು ಶಾಸನ ಸಭಾಧ್ಯಕ್ಷರಿಗೆ ಕಳುಹಿಸಿಕೊಡಲಾಯಿತು. ಭಾರತೀಯ ಸಮುದಾಯದಲ್ಲಿ ಇದ್ದಕ್ಕಿದ್ದಂತೆ ವಿದ್ಯುತ್ ಸಂಚಾರವಾದಂತಾಗಿತ್ತು. ಸಮುದಾಯ ಈಗ ಗಾಂಧಿ ಭಾರತಕ್ಕೆ ಮರಳದೆ ಅಲ್ಲಿಯೇ ನೆಲೆಸುವಂತೆ ಒತ್ತಾಯ ಆರಂಭಿಸಿತು. ಗಾಂಧಿಗೂ ತಾವು ಆರಂಭಿಸಿದ್ದ ಹೋರಾಟವನ್ನು ಅಲ್ಲಿಗೆ ಬಿಟ್ಟು ಹೋಗುವ ಮನಸ್ಸಾಗಲಿಲ್ಲ. ಕಾರಣ ಆ ಹೋರಾಟ ಹೊರಗೆ ದಕ್ಷಿಣ ಆಫ್ರಿಕಾದ ಭಾರತೀಯರ ಪರ ಹೋರಾಟವಾಗಿದ್ದರೂ ಒಳಗೆ ಅದು ಗಾಂಧಿ ವ್ಯಕ್ತಿತ್ವ ನಿರ್ಣಾಯಕ ರೂಪು ತಳೆಯಲು ನಡೆದಿದ್ದ ಮಾನವತೆಯ ಅರ್ಥದ ಅನ್ವೇಷಣೆಯ ಪ್ರಯತ್ನವೂ ಆಗಿತ್ತು. ಗಾಂಧಿ ತಾವು ಅಲ್ಲಿಯೇ ಕುಟುಂಬದೊಂದಿಗೆ ಉಳಿಯಲು ಅಗತ್ಯವಾದ ಹಣವೆಷ್ಟೆಂದು ಲೆಕ್ಕ ಹಾಕಿ ಆ 300 ಪೌಂಡುಗಳ ಆದಾಯವನ್ನು ಖಚಿತಪಡಿಸುವುದಾದರೆ ತಾವು ಭಾರತದಿಂದ ತಮ್ಮ ಕುಟುಂಬವನ್ನು ಕರೆದುಕೊಂಡು ಬಂದು ಇಲ್ಲಿಯೇ ನೆಲೆಸುವುದಾಗಿ ಹೇಳಿದರು. ಜನ ಅವರ ಸಾರ್ವಜನಿಕ ಸೇವೆಗೆ ಇದೇನೂ ದೊಡ್ಡ ಮೊತ್ತ ಅಲ್ಲವೇ ಅಲ್ಲ ಎಂದು ಹೇಳಿ ಒಪ್ಪಿತು. ಆದರೆ ಗಾಂಧಿ ತಾವು ಕೇಳುತ್ತಿರುವುದು ಸೇವಾ ಶುಲ್ಕವಲ್ಲ ಎಂದು, ಸಾರ್ವಜನಿಕ ಸೇವೆಗೆ ಶುಲ್ಕ ತೆಗೆದುಕೊಳ್ಳುವುದು ಅನೀತಿಯುತವೆಂದು ಸೂಚಿಸುತ್ತಾ ತಾವು ಅಲ್ಲಿ ವಕೀಲರಾಗಿ ಕೆಲಸ ಮಾಡಲು ಇಚ್ಛಿಸಿರುವುದಾಗಿಯೂ ವರ್ಷಕ್ಕೆ 300 ಪೌಂಡಿನಷ್ಟು ವಕೀಲ ಶುಲ್ಕ ದೊರೆಯುವಷ್ಟು ಮೊಕದ್ದಮೆಗಳನ್ನು ಭಾರತೀಯ ಸಮುದಾಯ ತನಗೆ ನೀಡಬೇಕಾಗುತ್ತದೆ ಎಂದು ವಿವರಿಸಿದರು. ಕೂಡಲೇ ಸೇಠ್ ಅಬ್ದುಲ್ಲಾ ಸೇರಿದಂತೆ ಹಲವು ವರ್ತಕರು ತಮ್ಮ ಮೊಕದ್ದಮೆಗಳನ್ನು ಗಾಂಧಿಗೆ ವಹಿಸುವುದಾಗಿ ಮಾತುಕೊಟ್ಟರು.
ಗಾಂಧಿಯ ನಂತರದ ಮುಖ್ಯ ಕೆಲಸ ಭಾರತೀಯ ಸಮುದಾಯವನ್ನು ಒಂದು ನಿಯಮಿತ ಸಂಘಟನೆಯಾಗಿ ರೂಪಿಸುವುದಾಗಿತ್ತು. ಅದಕ್ಕಾಗಿ ಅವರು 1894 ಆಗಸ್ಟ್ನಲ್ಲಿ ನೆಟಾಲ್ ಇಂಡಿಯನ್ ಕಾಂಗ್ರೆಸ್ ಎಂಬ ಸಂಸ್ಥೆಯನ್ನು ಸ್ಥಾಪಿಸಿದರು. ಅದಕ್ಕೆ ವಿವಿಧ ಸ್ತರಗಳ ಚಂದ ಮತ್ತು ದೇಣಿಗೆಗಳ ನಿಯಮ ರೂಪಿಸಲಾಯಿತು. ಅಬ್ದುಲ್ಲಾ ಹಾಜಿ ಆದಂ ಮಿಯಾ ಖಾನ್ ಎಂಬ ಡರ್ಬಾನ್ನ ಹಿರಿಯ ವರ್ತಕರೊಬ್ಬರು ಅಧ್ಯಕ್ಷರಾದರೆ ಗಾಂಧಿಯೇ ಅದರ ಕಾರ್ಯದರ್ಶಿಯಾದರು. ಈ ಸಂಘಟನೆ ಈವರೆಗೆ ಹೆಚ್ಚು ಕಡಿಮೆ ಮೂಕವಾಗಿದ್ದ ಸಮುದಾಯದ ಮಧ್ಯೆ ಮಾತು ವಿಚಾರ ಚರ್ಚೆಗಳ ಸಂಸ್ಕೃತಿಯನ್ನು ಹುಟ್ಟುಹಾಕಿತು. ಪರಸ್ಪರ ಸಂಪರ್ಕಗಳ ಒಂದು ದೊಡ್ಡ ಜಾಲ ನಿರ್ಮಿತವಾಯಿತು. ಈಗ ಈ ಸಂಘಟನೆ ತನ್ನ ಸಮಸ್ಯೆಗಳನ್ನು ಹೊರ ಜಗತ್ತಿಗೆ ತಿಳಿಸುವ ಆತ್ಮಸ್ಥೈರ್ಯವನ್ನು ವಿಶ್ವಾಸವನ್ನು ಗಳಿಸಿಕೊಂಡಿತು. ಭಾರತ ಮತ್ತು ಭಾರತೀಯರು ವಲಸೆ ಹೋಗಿ ನೆಲೆಸಿದ್ದ ಹಲವು ದೇಶಗಳಿಗೆ ಸಂಘಟನೆಯ ಸಂದೇಶ ರವಾನೆಯಾಯಿತು. ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ 1894 ಸೆಪ್ಟೆಂಬರ್ನಲ್ಲಿ ಗಾಂಧಿ ನೆಟಾಲ್ ಸರ್ವೋಚ್ಚ ನ್ಯಾಯಾಲಯದಲ್ಲಿ ವಕೀಲರಾಗಿ ನೋಂದಣಿ ಮಾಡಿಸಿಕೊಳ್ಳಲು ಅರ್ಜಿ ಸಲ್ಲಿಸಿದರು. ಇದನ್ನು ಅರಿತ ಕೆಲ ಬಿಳಿಯ ವಕೀಲರು ನೆಟಾಲ್ ಗಣರಾಜ್ಯದಲ್ಲಿ ವರ್ಣೀಯರು ವಕೀಲಿ ನಡೆಸಲು ಅವಕಾಶ ಕೊಡುವ ಕಾನೂನು ಇಲ್ಲವೆಂದು ಅದರ ವಿರುದ್ಧ ತಕರಾರು ತೆಗೆದರು. ಜೊತೆಗೆ ವರ್ಣೀಯ ವಕೀಲರಿಗೆ ಅವಕಾಶವಾದರೆ ಅವರ ಸಂಖ್ಯೆ ಹೆಚ್ಚುತ್ತಾ ಹೋಗಿ ಒಂದು ದಿವಸ ಬಿಳಿಯರ ಹಿತಾಸಕ್ತಿಗಳನ್ನು ಕಾನೂನಾತ್ಮಕವಾಗಿ ರಕ್ಷಿಸುವ ವಾತಾವರಣ ಸಂಕುಚಿತವಾಗುತ್ತದೆ ಎಂಬ ಆತಂಕದ ಸುದ್ದಿಯನ್ನು ಹಬ್ಬಿಸಿದರು. ಆದರೆ ಗಾಂಧಿ ತಾವು ಇಂಗ್ಲೆಂಡ್ನಲ್ಲಿ ಬ್ಯಾರಿಸ್ಟರ್ ಪದವಿ ಪಡೆದು ಭಾರತದ ಬ್ರಿಟಿಷ್ ಪ್ರಭುತ್ವದ ನ್ಯಾಯಾಲಯಗಳ ಸನ್ನದು ಪಡೆದಿರುವ ವಕೀಲನಾಗಿರುವುದರಿಂದ ಬ್ರಿಟಿಷರದ್ದೇ ಇನ್ನೊಂದು ರಾಜ್ಯವಾಗಿರುವ ನೆಟಾಲ್ ನ್ಯಾಯಾಲಯದಲ್ಲಿ ವಕೀಲನಾಗುವ ಸಹಜ ಅರ್ಹತೆ ಹೊಂದಿರುವುದಾಗಿ ಅಲ್ಲಿನ ನ್ಯಾಯಾಂಗ ಅಧಿಕಾರಿಗಳನ್ನು ಭೇಟಿ ಮಾಡಿ ವಿವರಿಸಿದರು. ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರು ಅವರ ವಾದವನ್ನು ಒಪ್ಪಿ ಗಾಂಧಿಗೆ ಅಲ್ಲಿ ವಕೀಲಿಕೆ ಮಾಡಲು ಒಪ್ಪಿಗೆ ನೀಡಿದರು. ವಕೀಲರಾಗಿ ಪ್ರಮಾಣವಚನ ಸ್ವೀಕಾರ ಮಾಡುವ ಮುನ್ನ ತಮ್ಮ ಗುಜರಾತಿ ರುಮಾಲನ್ನು ತೆಗೆಯುವಂತೆ ನ್ಯಾಯಾಧೀಶರು ಗಾಂಧಿಗೆ ಸೂಚಿಸಿದರು. ಆ ನ್ಯಾಯಾಲಯದ ವಕೀಲನಾಗಿ ಅದರ ನಿಬಂಧನೆಗಳನ್ನು ಒಪ್ಪಿದ್ದರ ಸಂಕೇತವಾಗಿ ಅವರು ತಮ್ಮ ರುಮಾಲನ್ನು ತೆಗೆದಿರಿಸಿದರು. ಗಾಂಧಿ ನೆಟಾಲ್ ಇಂಡಿಯನ್ ಕಾಂಗ್ರೆಸ್ನ ಸದಸ್ಯತ್ವ ಮತ್ತು ದೇಣಿಗೆ ಸಂಗ್ರಹಣೆಗಾಗಿ 1895 ನೆಟಾಲ್ನ ವ್ಯಾಪಕ ಪ್ರವಾಸ ಮಾಡಿದರು. ಆ ಸಂದರ್ಭದಲ್ಲಿ ಗದ್ದೆ ತೋಟಗಳಲ್ಲಿ ಕೆಲಸ ಮಾಡುತ್ತಿದ್ದ ಕೂಲಿ ಕಾರ್ಮಿಕರನ್ನು ಕಂಡು ಅವರ ಸಮಸ್ಯೆಗಳನ್ನು ಆಲಿಸಿದರು ಮತ್ತು ಅವರನ್ನುದ್ದೇಶಿಸಿ ಮಾತನಾಡಿದರು. ಸಾಕಷ್ಟು ಸದಸ್ಯತ್ವ ಮತ್ತು ದೇಣಿಗೆ ದೊರಕಿತು. ಮೊದಮೊದಲು ಪೊಲೀಸರ ಭಯದಿಂದ ಕಾರ್ಮಿಕರು ಗಾಂಧಿ ಮಾತುಗಳಿಗೆ ಸ್ಪಂದಿಸಲು ಹಿಂಜರಿದರಾದರೂ ನಂತರ ತಮ್ಮೊಡನೆ ಸಮಾನತೆಯಿಂದ ವರ್ತಿಸುವ ಗಾಂಧಿಯ ಸಾತ್ವಿಕ ವರ್ತನೆಗಳಿಗೆ ಮಣಿದರು. ಒಂದೆಡೆಯಂತೂ ಗಾಂಧಿ ಕೈಲಾದ ದೇಣಿಗೆಯ ಹಣ ನೀಡುವವರೆಗೆ ತಾವಾಗಲಿ ತಮ್ಮೊಂದಿಗೆ ಬಂದಿರುವ ಕಾಂಗ್ರೆಸ್ನ ಇತರ ಪದಾಧಿಕಾರಿಗಳಾಗಲಿ ಊಟ ಮಾಡುವುದಿಲ್ಲವೆಂದು ಹೇಳಿ ತಮ್ಮ ಪೇಟವನ್ನು ತೆಗೆದು ಕಾರ್ಮಿಕರ ಪದತಲದಲ್ಲಿಟ್ಟು ಕೂತುಬಿಟ್ಟರು. ನಂತರದಲ್ಲಿ ಪೇಟದೊಳಕ್ಕೆ ಹಣ ಬೀಳಲಾರಂಭಿಸಿತು. ಇದನ್ನೆಲ್ಲ ಗಮನಿಸಿದ ಗುಪ್ತಚರ ಪೊಲೀಸರು ಗಾಂಧಿಗೆ ಬೆಂಬಲ ಅಷ್ಟಕ್ಕಷ್ಟೇ ಇದ್ದು ಇವರ ಕಾರ್ಯಾಚರಣೆಯನ್ನು ಹೆಚ್ಚು ಕಷ್ಟವಿಲ್ಲದೆ ದಮನ ಮಾಡಬಹುದೆಂದು ವರದಿ ಮಾಡಿದರು. ಅದೇನೇ ಇರಲಿ, ನೆಟಾಲ್ ಕಾಂಗ್ರೆಸ್ನ ಶಾಖೆಗಳು ಮಾರಿಟ್ಸ್ಬರ್ಗ್, ಡಂಡಿ, ನ್ಯೂ ಕ್ಯಾಸಲ್, ಚಾರ್ಲ್ಸ್ಟೌನ್ ಮುಂತಾದೆಡೆಗಳಲ್ಲಿ ಆರಂಭವಾಗಿ ಅದರ ಚಟುವಟಿಕೆಗಳ ವ್ಯಾಪ್ತಿ ವಿಸ್ತಾರಗೊಳ್ಳುತ್ತಾ ಹೋಯಿತು. ಈ ಪ್ರಕ್ರಿಯೆಯಲ್ಲಿ ಗಾಂಧಿಗೆ ತಾವು ಆರಂಭಿಸಿದ ಹೋರಾಟದ ಅಂತ್ಯದವರೆಗೂ ತಮ್ಮೊಡನೆ ಇದ್ದ ಮತ್ತೊಬ್ಬ ದೊಡ್ಡ ಅಭಿಮಾನಿ ಸಿಕ್ಕರು. ಅವರೆಂದರೆ ಡರ್ಬಾನ್ನಲ್ಲಿ ದೊಡ್ಡ ವ್ಯಾಪಾರಿಯಾಗಿದ್ದ ಪಾರ್ಸಿ ರುಸ್ತುಂಜಿ. ರಘುಪತಿ ರಾಘವ ರಾಜಾರಾಮ ಪತಿತ ಪಾವನ ಸೀತಾರಾಮ 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 ಭಜ ಪ್ಯಾರೆ ಮನ ಸೀತಾರಾಮ ಈಶ್ವರ ಅಲ್ಲಾ ತೇರೋ ನಾಮ ಸಬ್ ಕೋ ಸಮ್ಮತಿ ದೇ ಭಾ
ईश्वर अल्लाह तेरोगा सबको